ಎಲ್ಲ ಚಿಕನ್ ಇದು? ಎಲ್ಲ ಚಿಕನ್. ಇನ್ನೂರು ಅಷ್ಟು ಆಗ್ಬೇಕಾ? ಆಗಿದೆ ಬ್ರೋ, ಆಗಿದೆ. ಜಾಸ್ತಿ ಆದ್ರೆ ಕೈ ಆಗುತ್ತೆ. ಅದೇನು ಚಾಟ್ ಮಸಾಲ? ಚಾಟ್ ಮಸಾಲ ನಮ್ದು ನಾಟಿ ಸ್ಟೈಲ್ ಅಂತಂದ್ರೆ ನಾಟಿ ಸ್ಟೈಲ್ ಅಲ್ಲೇ ಮಾಡ್ಬೇಕಲ್ವಾ? ಈಗ ನ್ಯಾಚುರಲ್ ಆಗಿ ಏನು ಇಲ್ಲ, ಆಯಿಲ್ ಇಲ್ಲ, ಕಾರ್ನ್ ಫ್ಲೇವರ್, ಮೈದಾ, ಕೋಟಿಂಗ್ ಯಾವ್ದು ಇರಲ್ಲ. ಅದಕ್ಕೆ ಉಪ್ಪು, ಹುಳಿ, ಖಾರ ಮೂರು ಮಾತ್ರ ಇರುತ್ತೆ ಅಷ್ಟೇ. ಇದಕ್ಕೆ ಬಿಟ್ಟರೆ ಬೇರೆ ಏನು ಇರಲ್ಲ ಇದರಲ್ಲಿ. ಇದರಲ್ಲಿ ಏನೇನು? ಚಿಕನ್ ಮಾತ್ರ? ಇದ್ರಲ್ಲಿ ಚಿಕನ್ನು ಮಟನ್ನು ಎರಡು ಕೊಡ್ತೀನಿ. ಚಿಕನ್ನು ಮಟನ್ ಎರಡು ಕೊಡ್ತೀನಿ. ಬಾರ್ಬಿಕ್ಯೂ? ಬಾರ್ಬಿಕ್ಯೂ. ಹೌದು. ಓಕೆ, ನಮಗೆ ಮಟನ್ ಬೇಕು ಅಂದರೆ ಮಟನ್ನು ಕೊಡ್ತೀನಿ. ಇನ್ನು ಲಿವರು, ಗುಂಡಿಗೆಕಾಯಿ ಏನಿರುತ್ತೋ ಅದು ಎಲ್ಲ ಇದರಲ್ಲೇ ಸುಟ್ಟು ಕೊಡ್ತೀವಿ. ಓಕೆ, ಆಯಿಲ್ ಐಟಮ್ ಯಾವುದೂ ಇರಲ್ಲ, ಎಲ್ಲ ಫುಲ್ ಡ್ರೈ ಐಟಮ್. ಓಕೆ, ಇನ್ನು ಇದಕ್ಕೂ ನಾವು ಆಯಿಲ್ಲು ಬಟರು ಯಾವುದು ಯೂಸ್ ಮಾಡಲ್ಲ. ನಿಮ್ಮ ಟೈಮಿಂಗ್ಸ್ ಏನಿದೆ ಸರ್? ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆ ತನಕ ಇರುತ್ತೆ. ಓ, ರಾತ್ರಿ 11 ಗಂಟೆವರೆಗೂ? ಇಲ್ಲಿ ಮಧ್ಯಾಹ್ನ ಯಾರು ಸ್ಟಾರ್ಟ್ ಮಾಡಲ್ಲ ಇದನ್ನು. ಓಕೆ, ಸಾಯಂಕಾಲನೇ ಜಾಸ್ತಿ ಇರೋದು. ಹೌದು, ಮಧ್ಯಾಹ್ನ 11:12 ಸ್ಟಾರ್ಟ್ ಆಗಿದೆ. ಓಕೆ, ಸೊ ಇದೆಲ್ಲ ಇಲ್ಲಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ? ಅದೆಲ್ಲ ಮಾಮೂಲಿ ಸ್ಟಿಕ್ ಆರ್ಡ್ರಿಗೆ ಅಂತ ರೆಡಿ ಇಟ್ಕೊಂಡಿದ್ದಾರೆ. ಎಲ್ಲ ಆರ್ಡ್ರ್ ಇದೆ ಇವಾಗ? ಓಕೆ, ಅದು ಇದಾಗಿದ ತಕ್ಷಣ ಅದಾಗ್ತದೆ. ಓಕೆ, ಯಾಕೆಂದ್ರೆ ಬಂದು ಕಾಯಕ್ಕಾಗಲ್ಲ, ಯಾರಿಗೂ ಟೈಮ್ ಇರಲ್ಲಲ್ಲ. ಅವ್ರು ಬಂದು ಬಂದು ಹೇಳ್ದಂಗೆಲ್ಲ ಕೊಡ್ತಾರೆ. ಓಕೆ ಓಕೆ, ಎಷ್ಟು ಸರ್ ಇದು ಒಂದು ಪ್ಲೇಟು? ಸರ್ 50 ರೂಪಾಯಿ ಸರ್. 50 ರೂಪಾಯಿ? ಎಷ್ಟು ಪೀಸ್? ಲಾಲಿಪಾಪ್ ಬಂದು 100 ರೂಪಾಯಿ. ಓಕೆ, ಇದು ಬಂದು 6 ಪೀಸ್ ಬರುತ್ತೆ ನಿಮಗೆ. ಓಕೆ, 50 ರೂಪಾಯಿ. ಈಗ ಚಿಕನ್ ಟಿಕ್ಕಾ ಎಲ್ಲ 160-170 ರೂಪೀಸ್. ಅದೇನು ಬಿರಿಯಾನಿ? ಯಾವುದು? ಆ ಥರದ ಬಿರಿಯಾನಿ. ಇವಾಗ ಒಂದು ಟ್ರಿಪ್ ಖಾಲಿ ಆಯಿತು. ಓಕೆ, ಸೆಕೆಂಡ್ ರೌಂಡ್ ತೋರಿಸ್ತಾರೆ. ಸೆಕೆಂಡ್ ರೌಂಡ್? ಹಾಂ, ಬಿರಿಯಾನಿನೂ ಅಷ್ಟೇ ನಮ್ಮ ಹತ್ರ. ನಿಮ್ದು ಅಲ್ಲಿದೆ ಕಿಚನ್ ಅಲ್ಲ ಎದುರುಗಡೆ? ಹಾಂ, ಎದುರುಗಡೆ ಕಿಚನ್ ಇದೆ. ಓಕೆ, ಇಂದ ಮಾಡಿ ಇಲ್ಲಿ ಸರ್ವಿಸ್ ಕೊಡ್ತೀನಿ. ಓಕೆ, ಇದು ವಿಂಗ್ಸ್ ಬಂದು, ಇದು 100 ರೂಪೀಸ್. ವಿಂಗ್ಸ್? ಇದು ವಿಂಗ್ಸ್ ಇದೆ. ಓಕೆ, ಎಷ್ಟು? ಲಾಲಿಪಾಪ್ ಇದು 100 ರೂಪೀಸ್. 100 ರೂಪೀಸ್? ಹಾಂ, ಇದೆಲ್ಲ 100 ರೂಪೀಸ್. ರೈಟ್ ಎಲ್ಲ ತುಂಬ ಕಡಿಮೆ ಇದೆ. ಓಕೆ, ಇವಾಗ ಒಂದು ಒಳ್ಳೆ ಹೋಟ್ಲಲ್ಲಿ ತಿಂತೀನಿ ಅಂತಂದರೆ ಇದೇ ಈಗ 180-200 ಈ ಥರ ಮಾಡ್ತೀನಿ. ಹಾಂ, ಬಟ್ ನಮ್ದು 100 ರೂಪೀಸ್. ಓ, ಸೂಪರ್. ಎಲ್ರಿಗೂ ಸಿಗ್ಬೇಕು ಕೈಗೆ ಅಂತ. ಇದು ಒಣಮೆಣಸಿಕಾಯಿ ಮಾಡೋದು ಚಟ್ನಿ. ಇದು ಚಟ್ನಿ ತುಂಬ ಟೇಸ್ಟಿ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಮೈನಸ್ ಇದೆ, ಇದು ನಾವೇ ಮಾಡ್ಕೊಳ್ಳೋದು. ಒಣಗೇ ಮಾಡೋದು ಎಲ್ಲ, ಪ್ರತಿಯೊಂದು ಒಣಗೇ ಮಾಡೋದು. ಯಾವುದೇ ಮಸಾಲೆ ಅದಕ್ಕೂ ಅಷ್ಟೇ ಇದೆ. ಕಾರ್ನ್ ಫ್ಲೇವರು, ಮೈದಾ, ಕೋಟಿಂಗು, ಸ್ವಲ್ಪ ಆಯಲ್ಲು, ಒಂದು ಸ್ವಲ್ಪ ಎಣ್ಣೆ ಇರಲಿ. ಇನ್ನು ಜಿಮ್ ಹೋಗೋದಾಗಲಿ, ಸ್ವಲ್ಪ ಏಜ್ ಪರ್ಸನ್ ಮಕ್ಕಳೆಲ್ಲ ಆರಾಮಾಗಿಲ್ಲ. ಓಕೆ, ಸೊ ಇದು ಬಿರಿಯಾನಿನ? ಇದು ಬಿರಿಯಾನಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಾಗಲಿ, ಇನ್ನು ಮತ್ತೆ
ಎಲ್ಲ ಐಟಮ್ಗಳು ಮಿಕ್ಸ್ ಮಾಡಿ ಹಾಕಲ್ಲ ಅಂತ ಏನಿರಲ್ಲ, ಯಾಕಂದ್ರೆ ಎಷ್ಟೋ ತಿಂದು ಗ್ಯಾರಂಟಿ ಆಗುತ್ತೆ. ಸರ್ ಒಂದು 55 2 ಕೆಜಿ 2 3 ಬೇಕಾದ್ರೆ ಜಾಸ್ತಿ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ಲ, ಸ್ವಲ್ಪ ಕಡಿಮೆ ಮೂವಿಂಗ್ ಮಟನ್. ಚಿಕನ್ ಬಾರ್ಬಿಕ್ಯೂ ಅಂತೂ ಇನ್ನೆಲ್ಲ ಜಿಮ್ ಅವರಲ್ಲಂತೂ ಆಲ್ಮೋಸ್ಟ್ ಪ್ರತಿ ಜಿಮ್ ಅವರು ತಿನ್ನಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ರಾಯಲ್ನೆಸ್ ಐಟಮು ಇನ್ನು ಜಿಮ್ ಅವ್ರಿಗೆ ಹೇಳಿ ಮಾಡಿಸ್ದಂಗಿದೆ ಅದು, ಹಾಗಾಗಿ ಜಿಮ್ ಅವರು ಅಂತೂ ತುಂಬಾನೇ ಇಷ್ಟಪಡ್ತಾರೆ. ಓಕೆ, ಒಂದು 60-65 ವರೆಗೂ ಓಡುತ್ತೆ. ಒಂದು ವರ್ಷದಿಂದ ಇಲ್ಲೇ ಬಂದು ತಿಂತಾ ಇದ್ದೀನಿ. ಇಲ್ಲಿ ಇಷ್ಟ ಆಗೋದಂದ್ರೆ ಲಾಲಿಪಾಪು. ಕಮ್ಮಿ ಬಜೆಟ್ ಅಲ್ಲಿ ಬೇರೆ ಕಡೆ ಹೋದ್ರೆ ತುಂಬಾ ಜಾಸ್ತಿ ಅಮೌಂಟ್ ಇರುತ್ತೆ, ಇಲ್ಲಿ ಕಮ್ಮಿಗೆ ಕೊಡ್ತಾರೆ. ಒಳ್ಳೆ ಕ್ವಾಲಿಟಿ ಇದೆ, ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿದೆ. ಸರ್ ಇದು ಬಂದು ನಿಮಗೆ ಚಿಕನ್ ಚಾಪ್ಸ್ ನಾಟಿ ಸ್ಟೈಲ್ ಅಂತ ಅನ್ಕೊಳಗೇ ಇಲ್ಲ. ಬೋಟಿ 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 ಇದು ಇವಾಗ ಟ್ರೈ ಬರುತ್ತೆ. ಸೊ ನಿಮಗೆ ಕಿಚನ್ ಇಲ್ಲ ಹತ್ರ ಇರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡ್ಬರ್ತಾರೆ. ಫುಟ್ಪಾತಲ್ಲಿ ಪ್ರತಿಯೊಂದು ಮಾಡ್ಕೊಂಡು ಮಾಡಕ್ ಹೋಗಲ್ಲ, ನೀಟ್ನೆಸ್ ಇರಲ್ಲ. ಕಿಚನ್ ಅಲ್ಲಿ ಮಾಡ್ಕೋಬೋದ್ವಿ, ಎಷ್ಟು ಬೇಕು ಅಷ್ಟು ಆರ್ಡರ್ ಇರುತ್ತೆ ತಗೊಂಡ್ಬರ್ತೀವಿ, ಕೊಡ್ತೀವಿ. 5 ಮಾಮೂಲಿ ಸಸ್ಯ ಅಲ್ಲ ಸರ್, ಇದು ಬಿರಿಯಾನಿಗೆ ಸೇರುವ ಶೇರ್ವಾನ. ಇದು ಬಿರಿಯಾನಿಗೆ ಬಿರಿಯಾನಿಗೆ ಹಾಂ ಬಿರಿಯಾನಿಗೆ ಅದು ಮೊಸರು ಬಜ್ಜಿ ಇದ್ರ ಜೊತೆಗೆ ಬೇರೆ ಏನ್ ಮಾಡ್ತೀರಾ? ದೋಸೆ ಇದೆಯಲ್ಲ ಸರ್ ತೀತರ್, ತೀತರ್ ಆಯಿಲ್ ಅಲ್ಲಿ ಕರೆದು ಕೊಡ್ತಾರಲ್ಲ, ನಾನು ಇದರಲ್ಲೇ ಡ್ರೈ ಮಾಡ್ತೀನಿ. ಇದರಲ್ಲೇ ಡ್ರೈ ಮಾಡ್ತಾರೆ? ಇದರಲ್ಲೇ ಹೆಂಗೆ? ಅದು ಒಂದು ಫುಲ್ ಕೋಳಿ, ಒಂದು ಕೋಳಿ 100 ರುಪೀಸ್. 100 ರುಪೀಸ್ ಅಷ್ಟೇ? ಅದು ಅದು ಅಷ್ಟೇ. ಕೋಳಿ ಬರುತ್ತೆ, ಆ ಕೋಳಿನೂ ನಾವು ಇದರಲ್ಲೇ ನೀಟ್ ಚೆನ್ನಾಗಿ ತುಂಬಾ ಚೆನ್ನಾಗಿ ತುಂಬಾ ಜನ ಇಷ್ಟಪಡ್ತಾರೆ. ಅದನ್ನು ಫುಲ್ ಡೇ ಸಿಗುತ್ತೆ? ಡೈಲಿ ಸಿಗುತ್ತೆ, ಡೈಲಿ ಸಿಗುತ್ತೆ. ಸೊ ಇವಾಗ ನಿಮಗೆ ಈ ಸುತ್ತಮುತ್ತ ಇರೋರೆಲ್ಲ ಇದು ಬೇಕು ಅಂದ್ರೆ ಫಸ್ಟೇ ಆರ್ಡರ್ ಮಾಡ್ಕೊಂತಾರೆ. ಹತ್ರ ಇರೋರು ನಿಯರ್ ಬರೋ, ಯಾಕೆಂದ್ರೆ ಇದು ತುಂಬಾ ಟೈಮ್ ಹಿಡಿತಿದೆ, ಅಂದ್ರೆ ಒಂದು 5-10 ನಿಮಿಷ ತಗೋಬೇಕಾಗುತ್ತೆ. ಓಕೆ, ಹಂಗಾಗಿ ಏನ್ ಮಾಡ್ತಾರೆ, ಎಲ್ಲ ಫೋನ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಫೋನ್ ಮಾಡಿ ಹೇಳ್ತಾರೆ. ಇನ್ನು ಫ್ಯಾಮಿಲೀಸ್ ಸ್ವಲ್ಪ ಫುಟ್ಬಾತ್ ಅಲ್ಲಿ ಇರೋದ್ರಿಂದ ಫ್ಯಾಮಿಲೀಸ್ ಬರೋದಕ್ಕೆ ಹಿಂದೆ ಮುಂದೆ ಮಾಡೋರೆಲ್ಲ ಫೋನ್ ಮಾಡಿ ಹೇಳಿ ಆರ್ಡರ್ ಮಾಡ್ತಾರೆ. ಹೀಗೆ ಬಂದು ಹಿಂಗೆ ತಗೊಂಡೋಗ್ತಾರೆ. ಇನ್ನು ಕಾರಲ್ಲಿ ಬಂದು ಬರೋರೆಲ್ಲ ಮಾಮೂಲಿ ಸಿಟ್ಟಿಂಗ್ ಆಗುತ್ತೆ. ಸಾಯಂಕಾಲದ ಮೇಲೆ ನಮ್ಗೆ ಜಾಸ್ತಿ ಇದೆ ಮೂವಿಂಗ್, ಸಾಯಂಕಾಲ ಆಲ್ಮೋಸ್ಟ್ ಎಲ್ಲ ವರ್ಕರ್ಸ್ ಇರ್ತಾರೆ, ತುಂಬ ಕಡಿಮೆ ಮೂವಿಂಗ್ ಇದೆ. ಓಕೆ, ಸಾಯಂಕಾಲ ಅವತ್ತು ಏನೇನು ಸಿಗುತ್ತೆ ನಿಮ್ಗೆ? ಸಾಯಂಕಾಲ ಸೇಮ್ ಐಟಮ್ಸ್ ಎಲ್ಲ ಐಟಮ್ಸು ಸಿಗುತ್ತೆ, ಮಟನ್ ಗಿಟನ್ ಎಲ್ಲ, ಊಟ ಎಲ್ಲ ಊಟ ಎಲ್ಲ ಸಿಗುತ್ತೆ, ಸೇವಂತಿಗೆ ಎಗ್ ರೈಸ್ ಇರುತ್ತೆ, ಮುದ್ದೆನೂ ಸಿಗುತ್ತೆ, ಮುದ್ದೆನೂ ಸಿಗುತ್ತೆ, ಚಪಾತಿ ಪರೋಟಾ ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಇದೆಲ್ಲ ಬಂದು ನಿಮಗೆ ಗ್ರೇವಿ ಐಟಮ್ಸ್ ಕೊಡಬೇಕು ಅಂತ ಸಿಗುತ್ತೆ. ಇದು ಬಂದುಬಿಟ್ಟು ನಿಮಗೆ ಬೋಟಿ ಗೊಜ್ಜು, ಬೋಟಿ ಗೊಜ್ಜು, ಬೋಟಿ ಗೊಜ್ಜು. ಇದು ಬಂದು ಚಿಕನ್ ಚಾಪ್ಸ್, ಚಾಪ್ಸ್. ಹಾಂ ಸರ್, ರಜಾ ಯಾವತ್ತಿಲ್ಲ ಸರ್? ರಜಾ ಯಾವತ್ತಿಲ್ಲ, ಸೋಮವಾರ ಸೋಮವಾರನೇ ಇರುತ್ತಾ? ಹಾಂ, ಸೋಮವಾರ ಪ್ರತಿದಿನವೂ ಇರುತ್ತೆ, ಒಂದಿನವೂ ರಜಾ ಇಲ್ಲ, ಡೈಲಿ ಇರುತ್ತೆ. ಹಬ್ಬ ಯಾವ್ದಾದ್ರು ಇತ್ತು ಅಂತಂದ್ರೆ ವೆಜ್ ಹಬ್ಬ ಇದ್ರೆ ಅವತ್ತು, ನಾನ್ ವೆಜ್ ಜಸ್ ಯಾವ್ದಿದ್ರು ಪ್ರತಿದಿನವೂ ಇರುತ್ತೆ. ಪ್ರತಿದಿನ ಇರ್ತೀರಾ? ಪ್ರತಿದಿನ ಇರುತ್ತೆ, ರಾತ್ರಿ 12 ಗಂಟೆ ತನಕ ಇರ್ತೀವಿ. ಓಕೆ,